ಬೆಂಗಳೂರಿನಲ್ಲಿ ಸುರಿದ ಮರಣ ಮಳೆ ಒಂದೇ ದಿನ ಐವರನ್ನ ಬಲಿ ಪಡೆದಿದೆ. ಮತ್ತೊಂದು ಕಡೆ ಸಾವಿನ ಮನೆಯಲ್ಲಿ ರಾಜಕಾರಣ ಕೂಡ ಪ್ರವೇಶಿಸಿದೆ. ಪೈಪೋಟಿಗೆ ಬಿದ್ದವರಂತೆ ರಾಜಕೀಯ ನಾಯಕರು ಮೃತರ ಮನೆಗಳಿಗೆ ತೆರಳಿ ಸಾಂತ್ವನ ಹೇಳಿದ್ದಾರೆ. ನಿನ್ನೆ ರಾತ್ರಿ ಸುರಿದ ಮಳೆ ಬೆಂಗಳೂರಿಗರನ್ನ ಬೆಚ್ಚಿ ಬೀಳಿಸಿದೆ. ಒಂದೇ ಕಡೆ ಒಂದೇ ದಿನ ಮೂವರು ಮೃತಪಟ್ಟಿದ್ದು ಇನ್ನಿಬ್ಬರು ಕೊಚ್ಚಿ ಹೋಗಿದ್ದಾರೆ. ಇದರ ಮಧ್ಯೆಯೂ ರಾಜಕೀಯ ನಾಯಕರು ಮಳೆ ಅನಾಹುತದ ಲಾಭ ಪಡೆಯಲು ಹೊರಟಿದ್ದಾರಾ ಎಂಬ ಭಾವನೆ ಮೂಡಿದೆ. ಬಿಜೆಪಿ ನಾಯಕರಾದ ಯಡಿಯೂರಪ್ಪ, ಸದಾನಂದಗೌಡ ಮತ್ತು ಆರ್ ಅಶೋಕ್ ಮೃತಪಟ್ಟ ಅರ್ಚಕ ವಾಸುದೇವ್ ಭಟ್, ಶಂಕರಪ್ಪ ಮತ್ತು ಕಮಲಮ್ಮ ದಂಪತಿ ನಿವಾಸಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿದರು. ಜೊತೆಗೆ ಮೃತಪಟ್ಟವರ ಕುಟುಂಬಕ್ಕೆ ತಲಾ 1 ಲಕ್ಷ ರೂಪಾಯಿ, ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ಪರಿಹಾರ ವಿತರಿಸಿದರು. ಇದೇ ವೇಳೆ ರಾಜ್ಯ ಸರ್ಕಾರ ಮತ್ತು ಬಿಬಿಎಂಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಜನರ ರಕ್ಷಣೆಗೆ ಸರ್ಕಾರ ಎಂದು ಯೋಚನೆ ಮಾಡಲಿಲ್ಲ. ಆ ಜಾರ್ಜ್ ಅವರು ಬೇಜವಾಬ್ದಾರಿತ ಹೇಳಿಕೆ ಕೊಡ್ತಾರೆ. ಅಲ್ಲಿ ಗುಂಡಿ ಬಿದ್ದ ಕಾರಣ ಅಲ್ಲ, ಮಳೆ ಕಾರಣ ಅಲ್ಲ ಅಂತ ಹೇಳ್ತಾರೆ. ಆದರೆ ಇವತ್ತು ಈಗ ತಾನೇ ನಾವು ಎಲ್ಲ ಮನೆಗಳು ಹೋಗಿ ನೋಡಿ ಬಂದಾಗ, ಅವರ ದುಸ್ಥಿತಿಯನ್ನು ನೋಡಿದಾಗ, ಇಲ್ಲಿ ಬಂದು ನೋಡಲಿ ಮುಖ್ಯಮಂತ್ರಿ ಜಾರ್ಜು, ಅವ್ರಿಗೆ ಗೊತ್ತಾಗುತ್ತೆ ಅವಾಗ ವಾಸ್ತವಿಕ ಸ್ಥಿತಿ ಏನು ಅಂತ. ಸರ್ಕಾರ ಈ ಜನರ ಪಾಲ್ಗೆ ಬದುಕಿದ್ದು ಸತ್ತಂತಾಗಿದೆ. ಇನ್ನು ಬಿಜೆಪಿ ನಾಯಕರ ಭೇಟಿ ಮಾಹಿತಿ ತಿಳಿದು ಸಿಎಂ ಸಿದ್ದರಾಮಯ್ಯ ಕೂಡ ದಿಢೀರಾಗಿ ಕುರುಬರಹಳ್ಳಿಗೆ ಭೇಟಿ ನೀಡಿದರು. ಕೆಜೆ ಜಾರ್ಜ್, ರಾಮಲಿಂಗಾರೆಡ್ಡಿ, ಡಿಕೆ ಶಿವಕುಮಾರ್ ಕೂಡ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಬಳಿಕ ಮಾತನಾಡಿದ ಸಿಎಂ ಬಿಜೆಪಿ ವಿರುದ್ಧ ಹರಿಹಾಯ್ದರು. ಯಾರು ವಿರೋಪಕ್ಷಗಳು ರಾಜಕೀಯ ಮಾಡ್ತಾ ಇದ್ದಾರೆ ಅವ್ರಿಗೇನು ಗೊತ್ತಿಲ್ಲ ಪಾಪ. ಅವರು 100 ಜನ ಕಾರ್ಪೊರೇಟರ್ಗಳಿದಾರಲ್ಲಪ್ಪ, 100 ಜನ ಕಾರ್ಪೊರೇಟರ್ಗಳಿದಾರಲ್ಲ, ಅವ್ರಿಗೂ ಅನುದಾನ ಕೊಟ್ಟಿದ್ದೀವಲ್ಲ. ಅಲ್ಲಿ ಗುಂಡಿ ಬಿದ್ದಿದ್ರು ಯಾರು ಜವಾಬ್ದಾರರು? ಎಲ್ಲಕ್ಕೂ ಸರ್ಕಾರನೇ ಜವಾಬ್ದಾರ, ಅವ್ರಿಗೂ ಜನ ಓಟ್ ಕೊಟ್ಟು ಕಳಿಸೋರಲ್ವಾ? ಇನ್ನು ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ HD ದೇವೇಗೌಡ ಕೂಡ ಮೃತ ಅರ್ಚಕ ವಾಸುದೇವ್ ಭಟ್ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಮೃತರ ಕುಟುಂಬ ಸದಸ್ಯರವರವರಿಗೆ ಉದ್ಯೋಗ ನೀಡಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದರು. ಪಾಪ ನೊಂದಿದ್ದಾರೆ, ಆ ಹೆಣ್ಮಕ್ಳು SSC ಓದಿದಾಳೆ ಅಂತ ಕೇಳಿದ್ದಾರೆ. ಅವ್ರ ಅರ್ಚಕ ವೃತ್ತಿ ಮಾಡೋಕ್ಕಾಗೋದಿಲ್ಲ, ಆ ಹೆಣ್ಮಕ್ಳು ವಿದ್ಯಾವಂತ ಇರೋದ್ರಿಂದ ಬರೀ 5,000 ರೂಪಾಯಿ 5 ಲಕ್ಷ ಕೊಟ್ಟರೆ ದೊಡ್ಡ ಆಗಲ್ಲ. ಪರ್ಮನೆಂಟಾಗಿ ಆ ಹೆಣ್ಮಕ್ಳು ಜೀವನ ಸಾಗಿಸೋದಕ್ಕೆ ಆರ್ಥಿಕ ಸಹಾಯವೂ ಮಾಡಬೇಕು, ಜೊತೆಗೆ ಒಂದು ಉದ್ಯೋಗನೂ ಕೊಡಬೇಕು. ಒಟ್ಟಾರೆ ಕುಂಭದ್ರೋಣ ಮಳೆಗೆ ಅಮಾಯಕ ಜೀವಗಳು ಬಲಿಯಾಗಿವೆ. ಆದರೆ ಪರಿಹಾರ ಮತ್ತು ಸುರಕ್ಷತಾ ಕ್ರಮಗಳಿಗಿಂತ ಹೆಚ್ಚಾಗಿ ಜನಪ್ರತಿನಿಧಿಗಳ ಮಧ್ಯೆ ಆರೋಪ ಮತ್ತು ಪ್ರತ್ಯಾರೋಪವೇ ಜಾಸ್ತಿಯಾಗಿದೆ.